विजयपुर जिले कोलार पट्टण पोलिस मोहरम गणेश हब्ब शांति सभा पीएसआर विनोद दोड्डमनेयवर नेतृत्व में जरूर पट्टण पोलिस ठानी नडेद मोहरम गणेश हब्ब शांति सभा पीएसआई विनोद दोड्डमनेयवर नेतृत्व में जरूर बलिक सरकार आदेश नावेलू गणेश हब्ब सर आचरण सार्वजनिक स्थल गणेश मूर्ति प्रतिष्ठापने नर आड़ मंडल कडाय धरू सानिटर बल्सू थर्मल स्क्रीनिंग गणेश मूर्ति प्रतिष्ठापने के पोलिस इलाखय ಅನುಮತಿ ಪಡೆಯಬೇಕೆಂದು ಹೇಳಿದರು ಮಾಡಬಹುದು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈ ಸರ ಏನೂ ಇಲ್ಲ ವಿಸರ್ಜನೆ ಏನೈತಿ ಮೊಬೈಲ್ ಟ್ಯಾಂಕರ್ ಬರ್ತಾವೆ ಅದರಾಗ ಮಾಡಬಹುದು ಅಥವಾ ನೀವೇ ಒಂದು ಕೃತಕ ಹುಂಡ ಮಾಡಿ ಎಲ್ಲಿ ನೀವು ಇದು ಮಾಡ್ತಿರಲ್ಲ ಅಕ್ಕಪಕ್ಕ ಮಾಡ್ಕೋಬಹುದು ಅಥವಾ ಸಿಂಟ್ಯಾಕ್ಸ್ ಅಥವಾ ಬ್ಯಾರಲ್ಗಳನ್ನು ಇಟ್ಕೊಂಡು ಅಲ್ಲೇ ವಿಸರ್ಜನೆ ಮಾಡಬಹುದು ಅಂತ ಐತೆ ತಬರೂಕ ಅವರು ಶರಬತ್ ಪಾನಿ ಐಸಾ ಕ್ಯಾ ಡಿಸ್ಟ್ರಿಬ್ಯೂಟ್ ಕರ್ತೇನೆ ಓ ಹಿಸಾಬ್ ಸೆ ಕ್ಯಾ ಬೋಲೆ ಪ್ಯಾಕೆಟ್ ಮೇ ಕ್ಯಾ ಬತೋ ಸಿಲಿಂಡರ್ ಪ್ಯಾಕೆಟ್ ಮೇ ದೇಖೋ ಒಂದು ಘರ್ ಪೆ ಜಾಕೋ ಖಾನೆ ಜೈಸಾ ವ್ಯವಸ್ಥಾ ಕರ್ನೆ ಕರ್ ಬೋಲೆ और मस्जिद दरगाह यहाँ क्या है कि तो सैनिटाइजर नहीं मच प्रॉब्लम है अभी क्या है तो गणेश को नहीं दे रहे हैं चूरा उठाने के देते हैं तो एक टक्कर न हुआ क्या कहते सेफली अगले और रेसो इससे क्या क्या गाइडलाइंस थे ना उसके हिसाब से क्या क्या करने का तुम्हें बोले तो एक इम्पोर्टेंस उन पर जाता हूँ मैसेज जाता हूँ और मास्क यदे गणेश मत मोरंद मास्क कंपलसरी एला मास्क हाँ रही सूम्न ऐन तिर्गर बेड ಈಗ ಯಾಕಂದ್ರೆ ಸರೌಂಡಿಂಗ್ ಎಲ್ಲ ನಮ್ಮ ಊರಾಗೆಲ್ಲ ಬಂದವ ಇದೆ ಅದನ್ನ ಆಲ್ರೆಡಿ ಈಗ ಮಲ್ಗಣ ಇತ್ತು ಕೂಲರ್ದಿಗೆ ಬಂದವ ಪುಣ್ಯಕ್ಕೆ ಯಾರಿಗೂ ಏನಾಗಿಲ್ಲ ಅದೇ ದೇವ್ರ ಪುಣ್ಯ ಅದು ಸೊ ಆ ಕಾರಣಕ್ಕೆ ಏನೈತೆ ಏನೂ ಆಗುವುದು ನಮ್ಗೆ ಲೆಕ್ಕಾಚಾರ ಬೇಡ ಏನೈತಂದ್ರೆ ನೀವು ಅದ್ರ ಪ್ರಕಾರ ಸ್ವಲ್ಪ ನಡ್ಕೊಂಡು ಹೋಗ್ರಿ ಒಂದು ಸ್ಯಾನಿಟೈಸರ್ ಆಯಿತು ಮಾಸ್ಕ್ ಆಯಿತು ಮಾಸ್ಕ್ ಇತ್ತಂದ್ರೆ ನಾವು ಎಷ್ಟು ಬೇಕಾದ್ರೆ ಅಷ್ಟು 99% ಅವಾಯ್ಡ್ ಮಾಡ್ಬೋದು ನಂತರ ಮಾತನಾಡಿದ ಪಟ್ಟಣ ಪಂಚಾಯತ್ ಸದಸ್ಯ ಅಲ್ಲಾಬಕ್ಷ್ ಬೀಜಾಪುರ ಅವರು ಇಡೀ ವಿಶ್ವದಲ್ಲಿ ಹೆಮ್ಮಾರಿ ಕೊರೋನಾ ಕೋವಿಡ್ 19 ಅಟ್ಟಹಾಸ ಮೆರಿತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರ ಹೊರಡಿಸಿರುವ ಆದೇಶದಂತೆ ಸೋಷಿಯಲ್ ಡಿಸ್ಟೆನ್ಸ್ ಪಾಲಿಸೋಣ ಮಾಸ್ಕ್ ಅನ್ನು ಧರಿಸೋಣ ಸ್ಯಾನಿಟೈಸರ್ ಬಳಸೋಣ ಜೀವ ಇದ್ದರೆ ಮುಂಬರುವ ಎಲ್ಲ ಹಬ್ಬವನ್ನು ಆಚರಿಸಬಹುದು ಆದರೆ ಜೀವನೇ ಇಲ್ಲದಿದ್ದರೆ ಯಾವ ಹಬ್ಬವೂ ಕೂಡ ಆಚರಣೆ ಮಾಡೋಕಾಗಲ್ಲ ನಮ್ಮ ಭಾರತ ದೇಶ ಭವ್ಯವಾದ ದೇಶ ನಾವೆಲ್ಲರೂ ಒಂದೇ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನದೇ ನಾವೆಲ್ಲರೂ ಒಂದಾಗಿ ಎಲ್ಲ ಹಬ್ಬಗಳನ್ನು ಆಚರಿಸುತ್ತೇವೆ ಅದರಂತೆ ಸರ್ಕಾರ ಹೊರಡಿಸಿರುವ ಆದೇಶವನ್ನ ಅಚ್ಚುಕಟ್ಟಾಗಿ ಪಾಲಿಸೋಣ ಎಂದರು ಎಲ್ಲರ ಸಮುದಾಯದಲ್ಲಿ ಅದಿದೆ ಅದರ ಜೊತೆಗೆ ಇವತ್ತು ಬಹಳಷ್ಟು ವಿಚಾರಗಳನ್ನು ನಮ್ಮ ಪಿಎಸ್ಐ ಸಾಹೇಬರ ಆಗಿರತಕ್ಕಂತ ತಮ್ಮ ಮೇಲಾಧಿಕಾರಿಗಳ ಆದೇಶ ಮೇರೆಗೆ ಎಲ್ಲ ಆದೇಶಗಳನ್ನು ಪಾಲನೆ ಮಾಡತಕ್ಕಂತ ವಿಷಯಗಳನ್ನು ತಮ್ಮನ್ನು ಮುಂದೆ ಇಟ್ಟಿದ್ದಾರೆ ಗಣಪತಿ ಹೇಗೆ ನಿರ್ಮಾಣ ಮಾಡಬೇಕು ಎಲ್ಲಿ ಅದು ಕೂಡಿಸಬೇಕು ಹಾಗೆ ವಿಸರ್ಜನೆ ಹೇಗೆ ಮಾಡಬೇಕು ಅಂತಕಂತ ಎಲ್ಲ ಒಂದು ಪಾಲನೆ ಪೋಷಣೆ ಮಾಡಲಿಕ್ಕೆ ಇದು ಒಂದು ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅದರ ಜೊತೆಗೇನೂ ಕೂಡ ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾಗಿರ್ತಕ್ಕಂಥ ಮೊಹರಂದ ಆಚರಣೆ ಕೂಡ ಹೇಗೆ ಮಾಡಬೇಕು ಆ ಪಂಜೆ ಹೇಗೆ ಕೂಡಿಸಬೇಕು ಆ ವಿಸರ್ಜನೆ ಹೇಗೆ ಮಾಡಬೇಕು ಅಂತಕ್ಕಂಥ ಆದೇಶನ ಕೂಡ ನಮ್ಮ ಒಂದು ಜೆರಾಕ್ಸ್ ಪ್ರತಿಯನ್ನು ನಮಗೆ ಮುಟ್ಟಿಸಿದ್ದಾರೆ ನಾವು ಯಾವ ಹಬ್ಬನ ಆಚರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆ ದಿಸೆಯಲ್ಲಿ ನಾವು ಆ ಜಹಾನೆ ತೋ ಜಹಾನೆ ಅಂತಕ್ಕಂಥ ಒಂದು ಸ್ಲೋಗನನ್ನು ಮುಂದಿಟ್ಟುಕೊಂಡು ಬರ್ತಕ್ಕಂಥ ದಿನಮಾನದಲ್ಲಿ ಅದು ಗಣಪತಿ ಹಬ್ಬ ಆಗಿರಬಹುದು ಮೊರಂ ಹಬ್ಬ ಆಗಿರಬಹುದು ಯಾವುದೇ ಹಬ್ಬಗಳಿಂದ ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯ ಆಗುವಂತಹ ದೃಷ್ಟಿ ಇದ್ರೆ ಮಾತ್ರ ಆ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಪವಿತ್ರ ಕುರಾನ್ನಲ್ಲಿ ಹೇಳ್ತಾರೆ ಯಾವುದೇ ಒಂದು ಹಬ್ಬಗಳನ್ನು ಆಚರಣೆ ಮಾಡಿದರೆ ಅದಕ್ಕೆ ಏನು ಕಾನೂನುಬದ್ಧವಾದಂತಹ ಒಂದು ಏನು ನಿಯಮವಿದೆ ಆ ಪಾಲನೆ ಮಾಡಿದಾಗ ಮಾತ್ರ ನೀವು ಹಬ್ಬ ಆಚರಣೆ ಮಾಡ್ರಿ ನಿಮಗೆ ಸ್ವತಃ ನೀವು ನಿಮ್ಮ ಏನು ಆರೋಗ್ಯಕ್ಕೆ ಹಾನಿಕಾರವಾಗಿರ್ತಕ್ಕಂತಹ ಹಬ್ಬ ಇದ್ರೆ ಅದು ಹಬ್ಬ ಯಾವಾಗಲೂ ಕೂಡ ತಾವು ಮಾಡಬಾರ್ದಕ್ಕಂತ ಅದು ಆದೇಶಗಳನ್ನು ಕುರಾನ್ನಲ್ಲಿ ಕೂಡ ಇದೆ ಸರ್ಕಾರಕ್ಕೆ ಏನು ಅವಕಾಶ ಇದೆ ಸರ್ಕಾರಕ್ಕೆ ಏನು ಬರ್ತದೆ ನಮಗೆ ಈ ಆದೇಶಗಳನ್ನು ಕೊಟ್ಟರೆ ನಮ್ಮ ನಮ್ಮ ಏನೋ ಜೀವನ ಚಲೋ ಇರಲಿಕ್ಕೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಸರ್ಕಾರದವರು ಮಾಡಿದ್ದಾರೆ ನಾನು ಮಾನ್ಯ ಪಿ ಎಸ್ ಎಸ್ ಸಾಹೇಬರಿಗೆ ಆಗಿರಬಹುದು ನಮ್ಮ ಘನ ಸರ್ಕಾರ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸರ್ಕಾರಕ್ಕೂ ಕೂಡ ಕೃತಜ್ಞತೆ ಸಲ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ದಿಗಂಬರೇಶ್ವರ ಮಠದ ಕಳ್ಳಿನಾಥ ದೇವರು ಮಾತನಾಡಿ ಭಾರತ ದೇಶ ಸರ್ವ ಧರ್ಮೀಯರ ಶಾಂತಿಯುತ ಹಿಂದೂ ಮುಸ್ಲಿಂ ಸರ್ವರು ಹಬ್ಬ ದಿನಗಳನ್ನು ಶಾಂತಿಯಿಂದ ಆಚರಿಸಬೇಕು ಎಂದರು ಒಂದು ಹಬ್ಬ ಅದು ಮುಗಿದ ತಕ್ಷಣ ಮತ್ತು ಮೊರಂ ಅಂತಕ್ಕಂಥದ್ದು ಹಬ್ಬ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯುತ ಎಲ್ಲ ಧರ್ಮೀಯರನ್ನು ಪ್ರೀತಿಸಿ ಗೌರವಿಸಿ ಒಂದು ತನ್ನ ಒಡಲೊಳಗೆ ಇಟ್ಟುಕೊಂಡು ಪ್ರೀತಿಸಿರ್ತಕ್ಕಂಥ ದೇಶ ಆದರೆ ಇವತ್ತು ಜಗತ್ತಿನಲ್ಲಿ ಇರತಕ್ಕಂಥ ಒಂದು ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದು ಇವತ್ತೆಲ್ಲವನ್ನ
ಒಂದು ಮಾನವ ಜೀವನಕ್ಕೆ ಹಾನಿಯನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಅದನ್ನು ದೃಷ್ಟಿಯನ್ನು ಇಟ್ಟುಕೊಂಡು ಶಾಂತಿ ಸಭೆ ಒಳಗೆ ಅನೇಕ ಕಾನೂನುಗಳನ್ನು ತಂದು ಎಲ್ಲರ ಹಿತರಕ್ಷಣೆಗಾಗಿ ಸರ್ಕಾರದವರು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ನೋಡಿದ್ರೆ, ಆದರೆ ನಮ್ಮ ಯುವಕ ರಾಜು ವಡ್ಡಾರ್ ಹೇಳಿದರು ಅಂದ್ರೆ ಅವ್ರು ಮಾತಾಡೋದು ನನಗೆ ಸತ್ಯ ಅಂತ ಅನಿಸಕತ್ತೈತಿ. ಯಾಕಪ್ಪ ಅಂತಂದ್ರೆ ಬೇರೆ ಕಡೆ ಹೊರಗೆ ಬೇಕಾದಲ್ಲಿ ಮಾಸ್ಕ್ ಹಾಕ್ಕೊಂಡು ನೀವು ಸ್ಯಾನಿಟೈಸರ್ ಹಚ್ಚಿಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಆದರೆ ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ, ಕೀಲಿ ಆಗ್ತಕ್ಕಂಥ ಸಂಪ್ರದಾಯ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಕಾಣದ ವೀರಾನಿಗೆ ನಮ್ಮನ್ನ ಇಷ್ಟ ಅಂದ್ರೆ ಒಂದು ಇವೆಂಟ್ ಅನ್ನು ಅಲ್ಲಿ ಚೀನಾದಾಗ ಬಂದಂತ ಒಂದು ವರ್ಷ ಆಗಿರ್ಬೇಕು ನನ್ನ ಅನಿಸಿಕೆ ಭಾವನೆ ಪ್ರಕಾರ. ಆದ್ರೆ ಇವತ್ತು ವಿಶ್ವ ಅಷ್ಟೇ ಅಲ್ಲ, ಎಲ್ಲಾ ರಾಷ್ಟ್ರಗಳು ಕೂಡ ಸಮುದ್ರದ ಆಚರಣೆ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಭಯಭೀತ ಆಗಿರ್ತಕ್ಕಂಥದ್ದು. ಹಂಗ ಇವತ್ತು ದೈವಿ ಭಕ್ತಿಯನ್ನು ನಂಬಿರ್ತಕ್ಕಂಥ ದೇಶ ಭಾರತ. ಅದಕ್ಕೆ ಇವತ್ತು ದೊಡ್ಡ ದೊಡ್ಡ ಇವತ್ತು ಬಲ್ಗಡಿ ಗೊಲ್ಲಾಳೇಶ್ವರ ಜಾತ್ರೆ ಆಗಿರ್ಬೋದು, ಮೊನ್ನೆ ನಮ್ಮ ಕೋಲಾರ ದಿಗಂಬರೇಶ್ವರ ಜಾತ್ರೆ, ಇವೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥ ಜಾತ್ರೆಗಳಾದ ಆದರೂ ಕೂಡ ಇನ್ನೂ ಸುತ್ತೋಲೆ ಇನ್ನೂ ಸಡ್ಲಾಗಿಲ್ಲ ಅಂತಕ್ಕಂಥದ್ದು. ಆದರೂ ಕೂಡ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಂತಿಷ್ಟು ಸ್ವಲ್ಪ ಸಡ್ಲು ಕೊಟ್ಟು ಈ ಪೊಲೀಸ್ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ, ಸರ್ಕಾರದವರು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಬರ್ತಕ್ಕಂಥ ದಿನಮಾನದೊಳಗೆ ಇನ್ನಷ್ಟು ಸಹಕಾರ ಕೊಟ್ಟು ಅಂದ್ರೆ ನಮ್ಮ ಭಾರತ ದೇಶ ಅಂದ್ರೆ ವಿಶ್ವವನ್ನ ಸತ್ಪುರುಷರು ಶಿವಯೋಗಿಗಳ ಸಂತ ಸತ್ಪುರುಷರ ಆಶೀರ್ವಾದದಿಂದ ತಪಸ್ಸಿನ ಮೂಲಕ ಈ ನಿವಾರಣೆ ಇದಕ್ಕಿಂತ ಭಯಾನಕ ರೋಗಗಳ ಹಿಂದೆ ಬಂದೋಗಿದ್ದಾವೆ. ಇನ್ನೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಾಕಲಿ, ವಿಕ್ರಮ್ ಬರಾಸ್ಕಲ್, ರಾಜು ವಡ್ಡರ್, ಕಾಶಿಂ ವಾಲಿಕಾರ್, ರಾಜು ಕಟ್ಬರ್, ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು.